ಆಯ್ ಎವ್ರಿ ಒನ್ ವೆಲ್ಕಮ್ ಟು ಸಿನಿಮಾ ವರ್ಡ್ ಸಿನಿಮಾ ವರ್ಡ್ಗೆ ಸ್ವಾಗತ ಇವತ್ತು ಹಾಗೆ ನಿಮಗೆ ಕೊರೋನಾ ಕೊರೋನಾ ಟೈಮು ಈಗ ಸಿನಿಮಾ ರಿಲೀಸ್ ಮಾಡೋಕ್ಕೆ ಎಲ್ಲ ಎದ್ರುತ್ತಿದ್ದಾರೆ ಎಲ್ಲಿ ಫಿಲಮ್ ಫ್ಲಾಪ್ ಆಗುತ್ತೋ ಎಲ್ಲಿ ಓಡಲ್ಲೋ ಎಲ್ಲಿ ನಾವು ಖರ್ಚು ಮಾಡಿರೋ ಅಮೌಂಟ್ ಬರೋಲ್ಲ ಅಂತ ಅದೇ ಸ್ಟಾರ್ ನಟರು ಇದ್ದಾರಲ್ಲ ಅವರು ಸಿನಿಮಾ ಟೈಮ್ ವೆಯ್ಟ್ ಮಾಡ್ತಾ ಸಿನಿಮಾ ಇನ್ನೂ ಬರಲಿ ಅಂತ ಕಾಲ ಕಾಯ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಸದ್ಯದಲ್ಲಿ ಥಿಯೇಟ್ರಲ್ಲಿ ಒಂದಷ್ಟು ಸಿನಿಮಾ ಓಡ್ತಾ ಇದ್ದಾವೆ ಅವು ಯಾವುವು ಅಂದರೆ ಓ ಟಿ ಡಿ ಪ್ಲಾಟ್ಫಾರ್ಮಲ್ಲಿ ಬಂದು ಸ್ವಲ್ಪ ರೀ ರಿಲೀಸ್ ಆಗಿದ್ದಾವೆ ಮುಂಚೆ ಬಂದಿರೋ ಮಾರ್ಚ್ ಮಾರ್ಚಿಂದ ಮುಂಚೆ ಬಂದಿದ್ದರು ರಿಲೀಸ್ ಆಗಿ ಮತ್ತು ಒ ಟಿ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಮತ್ತು ಕಿರುತ್ತೆ ಯಾವುದೇ ಕೂಡ ಕಂಡಿಲ್ಲ ಚಿತ್ರರಂಗ ಆತಂಕ ಆತಂಕದಲ್ಲಿದೆ ಇದೇ ರೀತಿ ನಡೆದ್ರೆ ಮುಂದೆ ಏನು ಗತಿ ನಮ್ಮ ಕತೆ ಏನು ಈ ಕೋವಿಡ್ ಟೈಮಲ್ಲಿ ಜನ ಬೇರೆ ಥಿಯೇಟ್ರಿಗೆ ಎಂಟ್ರಿ ಆಗ್ತಲ್ಲ ಅಂತ ಪ್ರಾರಂಭ ಇದ್ದಾರೆ ಇದೇ ರೀತಿ ನಡೆದ್ರೆ ಮುಂದೆ ಏನಾಗುತ್ತೋ ಅಂತ ಕಾಯುತ್ತಿಲ್ಲ ಇದ್ರ ಜೊತೆ ಕನ್ನಡ ಸಿನಿಮಾ ಒಂದು ಇಪ್ಪತ್ತೈದು ದಿನ ದಾಟಿ ಮೂವತ್ತು ದಿನ ಪೂರ್ಣಗೊಂಡಿದೆ ಅದು ಯಾವುದಂದರೆ ನಿಮಗೆ ಐದು ಅಡಿ ಏಳು ಅಂಗಲ ಅಂತ ಮತ್ತೆ ಕೇಳ್ತೀನಿ ಕೇಳಿ ಐದು ಅಡಿ ಏಳು ಅಂಗಲ ಅಂತ ಕೋವಿಡ್ ಟೈಮಲ್ಲಿ ಆಗಿ ಮತ್ತೆ ಈಗ ರಿಲೀಸ್ ಆಗಿದೆ ಮೂವಿ ಇಪ್ಪತ್ತೈದು ದಿನ ದಾಟಿ ಮೂವತ್ತು ದಿನ ಇದೆ ಮುಂದೆ ನುಗ್ತಾಯಿದೆ ಹೊಸಬರ ಮಾಡಿರೋ ಫಿಲಮ ಪ್ರೇಕ್ಷಕರ ಪ್ರೇಕ್ಷಣ ಕೂಡ ಅದ್ಭುತವಾಗಿದೆ ಮತ್ತೆ ಹೇಳ್ತಿದ್ದೀನಿ ಹೊಸಬರ ಸಿನಿಮಾ ಪ್ರೇಕ್ಷಕರ ರಿಯಾಕ್ಷನ್ ಕೂಡ ಅದ್ಭುತವಾಗಿದೆ ಇದು ಏನಂದರೆ ಗಾಂಧಿನಗರ ತ್ರಿವೇಣಿ ಬೆಂಗಳೂರ ತ್ರಿವೇಣಿ ಥಿಯೇಟ್ರಲ್ಲಿ ಒಂದು ಶೋಗೆ ಐವತ್ತರಿಂದ ಎಪ್ಪತ್ತು ಜನ ಬರೋರಂತೆ ಟೋಟಲು ಇಡೀ ದಿನಕ್ಕೆ ಇನ್ನೂರೈದರಿಂದ ಮುನ್ನೂರು ಜನ ಭಾಳ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ನೋಡಿಲ್ಲ ಇದರಿಂದ ಜನರು ಲಾ ಲಾ ಲಾಕ್ಡೌನ್ ನಂತರ ಎಷ್ಟೊಂದು ಜನ ಬರ್ತಿರೋದೇ ಗ್ರೇಟು ಅಂತ ಡೈರೆಕ್ಟ್ ಹೇಳ್ತವ್ರೆ ಮತ್ತು ಡೈರೆಕ್ಟ್ರು ಏನಾರು ಹೇಳ್ತಿದ್ದಾರೆ ಅಂದರೆ ಒಂದು ಒಳ್ಳೆಯ ಕತೆ ಮಾಡಿದ್ರೆ ಜನ ಬಂದು ಬರ್ತಾರೆ ಜನ ನೋಡೆ ನೋಡ್ತಾರೆ ಅಂತ ಅದಕ್ಕೆ ಇದೇ ಸಾಕ್ಷಿ ಅಂತ ಅದರ ನಿರ್ಮಾಪಕರಾದ ನಿತ್ಯಾನಂದ ಪ್ರಭು ನಿರ್ಮಾಪಕರು ಪ್ಲಸ್ ಡ ನಿರ್ದೇಶಕರು ಇಬ್ಬರು ಅವರೇ ನಿತ್ಯಾನಂದ ಪ್ರಭು ತಿಳಿಸಿದ್ದಾರೆ ಏನಂದರೆ ಒಳ್ಳೆಯ ಕತೆ ಇದ್ದರೆ ಸಿನಿಮಾ ಓಡೆ ಓಡುತ್ತೆ ಚೆನ್ನಾಗಿ ನೋಡೇ ನೋಡ್ತಾರೆ ಅಂತ ತಿಳಿಸಿದ್ದಾರೆ ನಂತರ ಇದು ತ್ರಿವೇಣಿ ಥಿಯೇಟ್ರ್ ಆಗದೇ ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲೂ ಕೂಡ ಭಾಳ ಗುಡ್ ರೆಸ್ಪಾನ್ಸ್ ಇದೆ ಚೆನ್ನಾಗೇ ಓಡ್ತಾ ಇದೆ ಅಂತ ತಿಳಿಸಲಾಗಿದೆ ಇದರಲ್ಲಿ ವೀಣಾ ಸುಂದರ್ ಅವರು ಪೋಷಕ ನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ವೀಣಾ ಸುಂದರ್ ಅವರು ನಂತರ ಇದರಲ್ಲಿ ಹೊಸ ಪಾತ್ರಗಳು ಬರ್ತಾವಂತೆ ರಶಿಕುಮಾರ್ ಮತ್ತು ಅದಿತಿ ಅಂತ ಹೊಸ ಪಾತ್ರಗಳು ಬರ್ತಾವಂತೆ ಫೈನಲಿ ಒಂದು ಒಳ್ಳೆ ಸಕ್ಸಸ್ ಬಂತು ಅಂತ ಹೇಳ್ಬೋದು ಕನ್ನಡ ಸಿನಿಮಾಗೆ ಈ ಕೋವಿಡ್ ಟೈಮಲ್ಲೂ ಇಪ್ಪತ್ತೈದು ದಿನದಿ ಮೂವತ್ತು ದಿನ ಇದೆ ಅಂದರೆ ನಮಗೊಂಥರ ಖುಷಿಯಾಗುತ್ತೆ ಐದು ಅಡಿ ಏಳು ಅಂಗುಲ ಈ ನಾನು ನೋಡಬೇಕು ಸಾಧ್ಯವಾದರೆ ನೋಡಿ ರಿವ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್